ಕೇಳಿ ಅವ್ರನ್ನ ಅವಿನಾಶ್ ತೋರಿಸಿದ್ದಾರೆ, ರಾಜ್ ಆಗಿರ್ಬೋದು ಅವಿನಾಶ್ ಆಗಿರ್ಬೋದು ಮನೆಗೆ ಬಂದು ದೇವ್ ಶೋಡ್ ಮೋಷನ್ ಪೋಸ್ಟರು teaser, everything they showed him, they wanted his opinion. They couldn't believe. So, not yeah. It was a wonder on our tarah feeling here. Nana, I was like, okay, okay, you die. Yekana dubbing madirthivi, shooting madirthivi, we've seen what. But nan graphic ala aadmele, re-recording ala aadmele, music effect ala aadmele, I hadn't seen. So, of course, nan impress aadhe. Nan impress aadhe, jossi impress nam ejmanra aadru. Because I think, ಹಿ ನೋಸ್ ಒಬ್ಬ ಕಲಾವಿದೆಯಾಗಿ ನಾನು ಎಷ್ಟು ಎಂಜಾಯ್ ಮಾಡ್ತೀನಿ ನನ್ನ ಕೆಲಸನ ಅಂತ ಅವ್ರಿಗೆ ಗೊತ್ತಿದೆ. ಸೊ ಅದನ್ನ ಅವಿನಾಶ್ ಪೋರ್ಟ್ರೇ ಮಾಡಿದಾರಲ್ಲ ಸ್ಕ್ರೀನ್ ಮೇಲೆ ಅಂತ ಅವ್ರಿಗೆ ತುಂಬಾ ಖುಷಿ ಆಯ್ತು. ಮೇಡಮ್ ಮಗಳು ನೋಡ್ತಾ ಇದ್ದವಳು ಹಂಗೆ ಭಯ ಆಗಿ ಓಡೋಗಿ ಹತ್ಕೊಂಡು ಮ್ಯೂಸಿಕ್ ಸೌಂಡ್ ಎಫೆಕ್ಟ್ ಯುನೋ ಮನೆ ಸ್ಪೀಕರ್ಸ್ ಲೌಡ್ ಆಗಿತ್ತು. ಸೊ ಶಿ ವಾಸ್ ಲೈಕ್ ಯುನೋ ಆ ಕಡೆ ಹೊಟ್ಟೋದ್ಲು. Then she was fine after that. ಅವಳಿಗೆ ಹಗ್ಗ ಅಂದರೆ ಅವಳಿಗೆ ನೆನಪಾಗದ್ ಬರೀ ನನ್ನ ಬ್ಲೂ ಮೇಕಪ್. ನಾನು ವಾಪಸ್ ಮನೆಗೆ ಬಂದ್ಮೇಲೆ ಆ ಮೇಕಪ್ ತೆಗಿಯೋಕ್ಕೆ ಹೆಲ್ಪ್ ಮಾಡೋಳು ಪಾಪ. ಸೊ ಹಂಗಾಗಿ ಅವಳಿಗೆ ಆ ಬ್ಲೂ ಮೇಕಪ್ ನೆನಪ್ಕ ಇದೆ. ಬಟ್ ಯಾ ಇಟ್ ಇಸ್ ಏನಂತಾರೆ ರಘು ಅವ್ರ ರಿಯಾಕ್ಷನ್ ಒಂಥರ ನನಗೆ ಕಾನ್ಫಿಡೆನ್ಸ್ ಕೊಡ್ತು ನನ್ನ ಟೀಮ್ ಮೇಲೆ. ನಿಜ ಹೇಳ್ಬೇಕು ಅಂದ್ರೆ ಇಲ್ಲ, ಐ ಡೋಂಟ್ ಥಿಂಕ್ ಶಿ ವಿಲ್ ಸೀ. ಅವಳು ಇಲ್ಲಿವರೆಗೂ ಯಾವ್ದು ಸಿನಿಮಾಗಳು ನೋಡಿಲ್ಲ ರಘುದಾಗ್ಲಿ ನಂದಾಗ್ಲಿ. ನನ್ನ ಲಾಸ್ಟ್ ಇದ್ರಲ್ಲೂ ಹೇಳ್ದೆ ಅವಳು ಇಲ್ಲಿವರೆಗೂ ಒಂದೇ ಒಂದು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿರೋದು ಅಂದ್ರೆ ಗಂಧದ ಗುಡಿ ಒಂದೇ. ಬಿಕಾಸ್ ಅವಳಿಗೆ ಅಪ್ಪು ಅವ್ರು ಗೊತ್ತು, ಅಪ್ಪು ಯಾರು ಅಂತ ಗೊತ್ತು. ಸೊ ಆಮೇಲೆ ಅವಳಿಗೆ ಆ ಕಾಡು ಪ್ರಾಣಿಗಳು ಅದೆಲ್ಲ ತುಂಬಾ ಇಷ್ಟ. ಸೊ ಹಾಗಾಗಿ ಅದೊಂದೇ ಸಿನಿಮಾ ಅವಳು ನೋಡಿರೋದು. ಅವಳು ಹಗ್ಗ ನೋಡೋಕಂತೂ ಚಾನ್ಸ್ ಇಲ್ಲ, ನಾನೇ ನೋಡ್ತೀನೋ ಅಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ನನಗೆ ಸ್ವಲ್ಪ ಭಯ ಜಾಸ್ತಿ, ಕತ್ಲೆ ಭೂತ ದೆವ್ವ ಎಲ್ಲನೂ ಭಯ ಜಾಸ್ತಿ ನನಗೆ. ಬಟ್ ಸ್ಟಿಲ್ ಆಫ್ಕೋರ್ಸ್ ನನ್ನ ಟೀಮ್ಗೋಸ್ಕರ ನೋಡೇ ನೋಡ್ತೀನಿ, ಕಣ್ಣು ಮುಚ್ಕೊಂಡಾದ್ರೂ ನೋಡ್ತೀನಿ. ಯುನೋ ನೀವು ಹಾರರ್ ಮೂವಿ ನೋಡೋದೊಂದು ಗೊತ್ತಿದೆ ಅಲ್ಲ ಅವಿನಾಶ್, ಕಾನ್ಸೆಪ್ಟ್ ತುಂಬಾ ಭಯ ಆದ್ರೆ ಹಿಂಗ್ ಸೈಡ್ ಇಂದ ನೋಡ್ತಾರಲ್ಲ ಫುಲ್ ಎಫೆಕ್ಟ್ ಆಗ್ಬಾರ್ದು ಅಂತ. ಸೊ ಎಸ್, ನನ್ನ ಮಗಳು ನೋಡೋ ಚಾನ್ಸ್ ಇಲ್ವೇ. ಅಂದ್ರೆ ನನಗ್ ಮೇನ್ ಆಗಿ ತಲೆಗೆ ಬರೋದು ಸ್ನೇಹ ಲೋಕಲಿ ರಮೇಶ್ ನಾನು ಬ್ರದರ್ ಸಿಸ್ಟರ್ ಮಾಡಿದ್ವಿ. ಹೃದಯ ಹೃದಯನಲ್ಲಿ ನನ್ನ ಹಸ್ಬೆಂಡ್ ರೋಲ್ ಮಾಡಿದ್ರು, ಅದಾದ್ಮೇಲೆ ಸ್ನೇಹ ಲೋಕನಲ್ಲಿ ಅಣ್ಣ ತಂಗಿ ಮಾಡಿದ್ವಿ, ಮತ್ತೆ ಶ್ರೀರಸ್ತು ಶುಭಮಸ್ತು ಸುಮಾರು ಸಿನಿಮಾ ಬಿಸಿ ಬಿಸಿನೂ ಅದರಲ್ಲಿ ಅಗೇನ್ ಅದರಲ್ಲಿ ನಾವು ವಿ ವರ್ ಪೇರ್ ಟುಗೆದರ್. ಸೊ ಯಾ ಆ ಥರ ಐ ಥಿಂಕ್ ಮ್ಯಾಕ್ಸಿಮಮ್ ಸಿನಿಮಾಗಳು ರಮೇಶ್ ಅವ್ರ ಜೊತೆ ಮಾಡಿರೋದು ನಾನು. ಯಾ ಎಕ್ಸಾಕ್ಟ್ಲಿ. ವಿಭಿನ್ನ ಪಾತ್ರಗಳು ಅಂದ್ರೆ ಆ ಪಾತ್ರ ಜೀವ ತುಂಬಬೇಕು ಅಂತಂದ್ರೆ ಆಗಿನ ಟೈಮಲ್ಲಿ ರಮೇಶ್ ಅರವಿಂದ್ ಅವ್ರಿಗೆ ನೀವೇ ಪೈರು ಆಗಿದ್ರೆ, ಅದ್ರ ಜೊತೆಗೆ ತಂಗಿ ಕಲಾವಿದರು ತುಂಬಾ ಸಕಲ್ ಶೂಟ್ ಆಗಿದೆ. ಆಕ್ಚುಲಿ ಅದೊಂದೇ ಅನ್ಸುತ್ತೆ ಸ್ನೇಹಲೋಕ ಒಂದೇ ನಾವು ಅಣ್ಣ ತಂಗಿ ಮಾಡಿದ್ದು, ಬಿಟ್ರೆ ಎವ್ರಿಥಿಂಗ್ ಎಲ್ಸ್ ಐ ಥಿಂಕ್ ಆಕ್ಟರ್ಸ್ ಇಟ್ಸ್ ಈಸಿ. ನಿಮ್ಗೆ ಒಳ್ಳೆ ಡೈರೆಕ್ಟರ್ ಒಂದು ಕ್ಲಾರಿಟಿ ಕೊಡುವಂತ ಒಂದು ಡೈರೆಕ್ಟರ್ ಇದ್ರೆ ತುಂಬಾ ಈಸಿ. ಸೊ ಅವಾಗೆಲ್ಲ ಏನು ಎಂ ಎಸ್ ರಾಜಶೇಖರ್ ಸರ್, ಮಹೇಂದರ್ ಸರ್, ನಾರಾಯಣ್ ಸರ್ ಎಲ್ಲ ಜಸ್ಟ್ ಹೇಳಿದಷ್ಟು ವಿ ವುಡ್ ಡು, ಅದಕ್ಕೆ ಮೇಲೆ ಏನು ಅದಕ್ಕೆ ಪ್ರಸಂಗತನ ಇಲ್ಲ. ಸೊ ಹಾಗಾಗಿ ತುಂಬಾ ಈಸಿ ಆಗ್ಬಿಡೋದು ಕೆಲಸ ಮಾಡೋದು. ಒಳ್ಳೆ ಸಿನಿಮಾ ಹಿಟ್ ಆಗ್ತಿದ್ದಾವೆ. ಸೊ ಆಕ್ಚುಲಿ ಮಾಡ್ಬೇಕನ್ನೋ ಪ್ಲಾನ್ ಇರ್ಲಿಲ್ಲ. ನಾವು ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಡಿಸ್ಕಸ್ ಮಾಡಿ ಐ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್ ಟು ಕಮ್ ಅಂತ. ಅದು ಕಾಲ ಒಂದು ಕೂಡ್ಬೋದು ಅದು ಮೇಡಮ್ ಸಿಲ್ವರ್ ಜೂಬಿಲಿ ಅವರು 25th ಮಂತ್ಸ್ ಬಿಫೋರ್ ಎಲ್ಲ ಅನ್ಕೊಂಡು ರಿಲೀಸ್ ಅಂತ ಸರ್ ಹೇಳ್ದಂಗೆ ಎಲ್ಲದಕ್ಕೂ ಕಾಲ ಕೊಡ್ಬೋದು. ಸಿನಿಮಾ ಸ್ಟಾರ್ಟ್ ಆಗೋದಕ್ಕೂ ಒಂದು ಎಲ್ಲ ಸ್ಟಾರ್ ಪೊಲ್ಯೂಷನ್ ನಾವೆಲ್ಲ ಸೇರಿದ್ದು ಪ್ರೊಡ್ಯೂಸರ್ಸ್ ಮೇಡಮ್ ನಾನು ಮೀಟ್ ಆಗಿದ್ದು ಸ್ಟಾರ್ ಪೊಲ್ಯೂಷನ್ ರಿಲೀಸು ಪೊಲ್ಯೂಷನ್ ಎಲ್ಲ ಇಟ್ಸ್ ಹ್ಯಾಪ್ನಿಂಗ್ ಅಷ್ಟೇ. ಏನೇ ಏನೇ ಆದ್ರೂ ಎಲ್ಲ ಒಳ್ಳೇದಕ್ಕೆ ಆಗೋದು ಅಂತ ಹೇಳ್ತಾರೆ. ಸೊ ಹಾಗಾಗಿ
ನಮ್ಮ ರಿಲೀಸ್ ಸ್ವಲ್ಪ ಡಿಲೇ ಆಗಿದ್ದೂ ಇರ್ಬೋದೇನೋ. ಅಂಡ್ ಲೈಕ್ ಅವಿನಾಶ್ ಸೇರಿ ಎಲ್ಲ ಎಲ್ಲ ಟೈಮ್ ಕರೆಕ್ಟ್ ಕೂಡ ಬಂದಾಗ ಅದು ಕೆಲಸ ಆಗೇ ಆಗುತ್ತೆ. ಸೊ ಹಾಗಾಗಿ ಮೇ ಬಿ ದಿಸ್ ಇಸ್ ದ ರೈಟ್ ಟೈಮ್. ಸೊ ಹಾಗಾಗಿ ನೀವು ಹೇಳಿದಾಗೆ ಇಂಡಸ್ಟ್ರಿನೂ ಒಂದು ಒಳ್ಳೆ ಪಾಸಿಟಿವ್ ವೇವ್ ಅಲ್ಲಿದೆ, ಜನ ಥಿಯೇಟ್ರಿಗೆ ಬರ್ತಿದ್ದಾರೆ, ನೋಡ್ತಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ ಸಿನಿಮಾಗಳು ಅಂತ. ಸೊ ನಮ್ಮ ಹಾರರು ಖಂಡಿತ ಎಂಜಾಯ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ.